ಕುಮಟಾದಲ್ಲಿ ಆತಂಕ ಮೂಡಿಸಿತ್ತು ಬಾಂಬ್ ಮಾದರಿಯ ವಸ್ತು ಬೆಚ್ಚಿ ಬಿದ್ದಿತ್ತು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಜನತೆ ಕೊನೆಗೂ ಇದು ಡಮ್ಮಿ ಬಾಂಬ್ ಅನ್ನೋದು ಸಾಬೀತಾಗಿದೆ ಕೆಲವೊಂದು ವಸ್ತುಗಳು ಎಷ್ಟು ಆತಂಕವನ್ನು ತಂದೊಡ್ಡುತ್ತೆ ಅನ್ನೋದಕ್ಕೆ ಕೆಲವು ಕಡೆಗಳಲ್ಲಿ ಈಗ ಮೊನ್ನೆ ಅಷ್ಟೇ ಬೆಂಗಳೂರಲ್ಲಿ ಆದಂತಹ ಘಟನೆ ಕೂಡ ಸಾಕ್ಷಿ ಆಗುತ್ತೆ ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲೂ ಈ ರೀತಿಯಾದಂತಹದ್ದೇ ಒಂದು ಆತಂಕ ನಿರ್ಮಾಣ ಆಗಿತ್ತು ಬಾಂಬ್ ಅನ್ನೋದನ್ನ ಅಲ್ಲಿ ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣ ಆಗಿತ್ತು ಆ ವಸ್ತು ವಿದ್ಯಾಧಿರಾಜ ಪಾಲಿಟೆಕ್ನಿಕ್ ಕಾಲೇಜ್ ಹಿಂಭಾಗ ಪತ್ತೆಯಾಗಿತ್ತು ಸುದ್ದಿ ತಿಳಿತಾ ಇದ್ದಂತೆ ಅಲರ್ಟ್ ಆಗಿದ್ರು ಪೊಲೀಸರು ಮಂಗಳೂರಿನಿಂದ ಆಗಮಿಸಿತ್ತು ಬಾಂಬ್ ನಿಷ್ಕ್ರಿಯ ದಳ ಡಮ್ಮಿ ಬಾಂಬ್ ಅಂತ ಖಚಿತಪಡಿಸಿದ್ದಾರೆ ಪೊಲೀಸರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಮೇಲೆ ಅಲ್ಲಿ ಅನುಮಾನ ವ್ಯಕ್ತ ಆಗಿದೆ ಅಂದ್ರೆ ಅವರೇನಾದರೂ ಡಮ್ಮಿ ಬಾಂಬ್ ಅನ್ನು ತಯಾರಿಸಿ ಇಟ್ಟಿರುವಂತ ಶಂಕೆಯನ್ನ ಈಗ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಕೃತ್ಯ ಎಸಗಿದವರ ಶೋಧಕ್ಕಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಡಮ್ಮಿ ಬಾಂಬ್ ಅಂತ ತಿಳಿತಾ ಇದ್ದಂತೆ ಅಲ್ಲಿ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿತ್ತು ಕೆಲಕಾಲ ಭಾರಿ ಆತಂಕವನ್ನ ಸೃಷ್ಟಿಸಿತ್ತು ಈ ಒಂದು ಬಾಂಬ್ ವದಂತಿ ಆದರೆ ಕೊನೆಗೂ ಎಲ್ಲವೂ ಕೂಡ ನಿರಾಳತೆಯನ್ನ ತಂದಿದೆ ಅಲ್ಲಿ ಯಾಕಂದ್ರೆ ಅದು ಡಮ್ಮಿ ಬಾಂಬ್ ಅನ್ನೋದು ಗೊತ್ತಾಗಿದೆ ಏನೋ ಒಂದು ವಸ್ತು ಇದೆ ಏನೋ ಆಗಿದೆ ಇದರಲ್ಲಿ ಬಾಂಬ್ ಇದೆ ಅಂತ ಹೇಳಿ ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಗಿತ್ತು ಅನಂತರ ಮಂಗಳೂರಿನಿಂದ ಬಾಂಬ್ ನಿಷ್ಕ್ರಿಯ ದಳದವರನ್ನ ಕರೆಸಿಕೊಂಡು ಎಲ್ಲವನ್ನ ಖಚಿತಪಡಿಸಿದ ಮೇಲೆ ಗೊತ್ತಾಗಿದೆ ಅದು ಡಮ್ಮಿ ಬಾಂಬ್ ಅಂತ ಹಾಗಾಗಿ ಯಾರು ಕೃತ್ಯ ಎಸಗಿದ್ದಾರೆ ಅಂತ ಹೇಳಿ ಶೋಧಕ್ಕೆ ಈಗ ಖಾಕಿ ಬಲೆಯನ್ನ ಬೀಸಿದೆ ಪ್ರಮುಖವಾಗಿ ಒಂದಷ್ಟು ಅನುಮಾನ ಇದೆ ಪೊಲೀಸರಿಗೆ ಅಂದ್ರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಪಾಲಿಟೆಕ್ನಿಕ್ ಕಾಲೇಜಿನ ವಿದ್ಯಾರ್ಥಿಗಳೇ ಮಾಡಿರಬಹುದು ಅಂತ